ನಗಾಡ್ತೇವೆ, ಹೀಗೆಲ್ಲ ಮಾಡ್ತೇವೆ ನಾವು ಭ್ರಮೆಯಿಂದ. ಅವನೇ ಇವನು ಅಂತ ಹೇಳಿ ಭ್ರಮೆಯಿಂದ ಆ ತರಹ ಮಾಡ್ತಾ ಇದ್ದೇವೆ. ಆಚಾರ್ಯರು ಹೇಳ್ತಾರೆ, ಸ್ವಪ್ನವೂ ಕೂಡ ಸತ್ಯ, ಸ್ವಪ್ನ ವಸ್ತುವು ಕೂಡ ಸತ್ಯ, ಆದರೆ ಅದಕ್ಕೆ ಹೊರಗಿನ ಅಭೇದ ಮಾತ್ರ ಸುಳ್ಳು. ಆದ್ದರಿಂದ ಸ್ವಪ್ನದ ದೃಷ್ಟಾಂತದಿಂದ ಜಗತ್ತನ್ನು ನಾನು ಸುಳ್ಳು ಅಂತೇಳಿ ಹೇಳ್ತೇನೆ ಹೇಳಿದರೆ, ಸ್ವಪ್ನವೇ ಸತ್ಯವಾಗಿರುವಾಗ ಜಗತ್ತು ಸತ್ಯ ಎಂಬುದು ಸಿದ್ಧ ಆಗ್ತದೆ ಅಂಥೇಳಿ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಆದ್ದರಿಂದ ಜಗತ್ತು ಎಂಬುದು ಈ ಚರಾಚರ ವಿಶ್ವವು ಇದು ಸತ್ಯವಾಗಿದೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಎಂಬುದಾಗಿ ಭಗವಂತ ಇಂತಹ ಚಿತ್ರ ವಿಚಿತ್ರವಾದಂತಹ ಜಗತ್ತನ್ನು ಏನು ಸೃಷ್ಟಿ ಮಾಡಿದ್ದಾನೆ, ಈ ಜಗತ್ತನ್ನು ನೋಡಿದಾಗ ಎಂಥವನಿಗೂ ಕೂಡ ಜಗತ್ಕರ್ತ ಇದ್ದಾನೆ ಎಂಬಂತಹ ಭಾವನೆ ಬರಬೇಕು ಹೊರತು, ಈ ವೈಚಿತ್ರ್ಯವನ್ನು ನೋಡಿದಾಗ ಅಯ್ಯೋ ಇದೆಲ್ಲ ಸುಳ್ಳು ಎಂಬಂತಹ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೆಚ್ಚೆಚ್ಚು ವೈಚಿತ್ರ್ಯವನ್ನು ನೋಡ್ತೇವೆ ಅಷ್ಟು ನಾವು ಕರ್ತೃ ಇದ್ದಾನೆ ಎಂಬುದು ನಮಗೆ ದೃಢವಾಗ್ತದೆ ಹೊರತು ಇದು ಸುಳ್ಳು ಎಂಬುದು ದೃಢವಾಗುವುದಿಲ್ಲ. ಜಗತ್ತಿನಲ್ಲಿ ನಾವು ಕ್ಷಣ ಕ್ಷಣಕ್ಕೂ ಕೂಡ ಆಶ್ಚರ್ಯ ಪಡತಕ್ಕಂತಹ ವಿಚಾರಗಳಿವೆ. ಒಂದೊಂದು ಕಣಗಳಲ್ಲಿಯೂ ಇರತಕ್ಕಂತಹ ಅನಂತ ಕ್ರಿಯೆಗಳು, ಅವುಗಳಲ್ಲಿರತಕ್ಕಂತಹ ವ್ಯವಸ್ಥೆಗಳು, ಅದರಲ್ಲಿರತಕ್ಕಂತಹ ಪರಸ್ಪರ ಸಮನ್ವಯಗಳು, ಇದನ್ನು ನಾವು ಗಮನಿಸಿದಾಗ ಈ ಅನಂತ ಕ್ರಿಯೆಗಳನ್ನು ಜೋಡಿಸತಕ್ಕಂತಹ ಈ ಅನಂತ ಕ್ರಿಯೆಗಳಲ್ಲಿ ಒಂದು ಸಮರಸವನ್ನು ಸಾಮರಸ್ಯವನ್ನು ಒಂದು ಉಂಟು ಮಾಡಿದಂತಹ ಒಬ್ಬ ವ್ಯಕ್ತಿ ಅವನು ಇರಲೇಬೇಕು. ಆದ್ದರಿಂದ ಇದು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ವಸ್ತು ಸುಳ್ಳಾಗಬಹುದು ಹೊರತು ಎಲ್ಲವೂ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಜಗತ್ತನ್ನು ನೋಡಿದಾಗ ಜಗತ್ ಸತ್ಯತ್ವವನ್ನೇ ಸಿದ್ಧ ಆಗ್ತದೆ ಹೊರತು ಜಗತ್ತಿನ ಮಿಥ್ಯಾತ್ವವನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ತುಂಬ ತಿಳ್ಕೊಂಡಿದ್ದೇವೆ ಅಂತ ನಾವು ತಿಳ್ಕೊಳ್ಳೋದು ಮಾತ್ರ, ಆದರೆ ನಮಗೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ಕಣದಲ್ಲಿ ಆಗತಕ್ಕಂತಹ ಕ್ರಿಯೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ಲ. ಊಟ ಮಾಡ್ತೇವೆ, ಆ ಊಟ ಮಾಡಿ ಜೀರ್ಣ ಆದ ಮೇಲೆ ಏನೇನು ಕ್ರಿಯೆಗಳು ಈ ಶರೀರದಲ್ಲಿ ನಡೆಯುತ್ತದೆ, ಆ ಊಟ ಮಾಡಿದ ಮೇಲೆ ಉಂಟಾದಂತಹ ಶಕ್ತಿ ರೋಮ ರೋಮಗಳಿಗೂ ಕೂಡ ಅದು ಹೇಗೆ ಸಪ್ಲೈ ಆಗ್ತದೆ, ಹೇಗೆ ರವಾನೆ ಆಗ್ತದೆ, ಹೇಗೆ ಈ ದೇಹ ಬೆಳೀತಾ ಇದೆ. ನಾವು ಸುಮ್ಮನೆ ಇದ್ದರೂ ಕೂಡ ದೇಹ ಬೆಳೀತಾನೇ ಇದೆ. ಬಾಲ್ಯ ಬಂತು, ಯೌವನ ಬಂತು, ವಾರ್ಧಕ್ಯ ಬಂತು, ಈ ದೇಹ ಬೆಳೀತಾನೇ ಇದೆ. ನಮ್ಮ ಪಾತ್ರ ಏನು ಇದರಲ್ಲಿ ಕಾಣೋದಿಲ್ಲ. ಹಾಗಿದ್ರೆ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ವೈಚಿತ್ರ್ಯಗಳು, ಇಷ್ಟೆಲ್ಲ ಒಂದು ಕ್ರಿಯೆಗಳು ಇದೆಲ್ಲ ಇದ್ದರೆ ಇದರ ಹಿನ್ನೆಲೆಯಲ್ಲಿ ಒಂದು ಸತ್ಯ ಪದಾರ್ಥವೇ ಇರಬೇಕು, ಇದು ಸತ್ಯವೇ ಆಗಿರಬೇಕು ಎಂಬುದು ಸಿದ್ಧವಾಗ್ತದೆ ಹೊರತು ಇದನ್ನು ಮಿಥ್ಯ ಅಂತೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬಹುಚಿತ್ರ ಜಗದ್ ಬಹುಧಾ ಕರಣಾತ್, ಎಷ್ಟು ನಾವು ಅಜ್ಞಾನಿಗಳು ಹೇಳಿದರೆ ಎಲ್ಲ ತಿಳ್ಕೊಂಡಿದ್ದೇವೆ ಅಂತೇಳಿ ಹೇಳ್ತೇವೆ, ಆದರೆ ನಮಗೇನೆ ನಾವು ಯಾರು ಅಂತ ಗೊತ್ತಿಲ್ಲ. ನಮಗೆ ನಮ್ಮ ಬಗ್ಗೆನೆ ನಾನು ಯಾರು ಎಂಬುದು ಗೊತ್ತಿಲ್ಲ. ನಾನು ಎಲ್ಲಿದ್ದೇನೆ, ಈ ದೇಹದಲ್ಲಿ ನಾನು ಎಲ್ಲಿದ್ದೇನೆ ಅದು ನಮಗೆ ಗೊತ್ತಿಲ್ಲ. ನಾನು ಯಾರು ಅದು ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ ಅದು ಗೊತ್ತಿಲ್ಲ. ನಾನು ಎಲ್ಲಿಗೆ ಹೋಗುತ್ತೇನೆ ಅದು ಗೊತ್ತಿಲ್ಲ. ಗೊತ್ತಿಲ್ಲದ ದೊಡ್ಡ ಮೊತ್ತವೇ ನಾನು. ಅಂತಹ ನಾನು ಈ ಜಗತ್ತಿನ ಬಗ್ಗೆ ಏನಾದರೂ ತಿಳ್ಕೊಂಡರೆ ಅದು ಎಷ್ಟು ಅಸಂಬದ್ಧವಾಗ್ತದೆ. ಆದ್ದರಿಂದ ಜಗತ್ತಿನ ವೈಚಿತ್ರ್ಯವನ್ನು ನೋಡಿದಾಗ ಜಗತ್ಕರ್ತ ಒಬ್ಬ ಇದ್ದಾನೆ, ಈ ಜಗತ್ತು ನಿಜವಾಗಿಯೂ ಸತ್ಯವಾಗಿದೆ ಎಂಬಂತಹ ಅಂಶವೇ ಸ್ಫುಟವಾಗ್ತದೆ ಹೊರತು ಜಗತ್ತು ಮಿಥ್ಯ ಎಂಬುದು ಹೇಳಲಿಕ್ಕೆ ಇದರಿಂದ ಸಾಧ್ಯವಾಗುವುದಿಲ್ಲ. ಆಚಾರ್ಯರು ಅದಕ್ಕೋಸ್ಕರ ಜಗತ್ತಿನ ಸತ್ಯತ್ವವನ್ನು ಅವರು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಯಾವುದೇ ಒಂದು ಒಳ್ಳೆಯ ಬಿಲ್ಡಿಂಗನ್ನು, ಒಳ್ಳೆಯ ಒಂದು ಕೃತಿಯನ್ನು ನಾವು ನೋಡಿದಾಗ ತಟ್ಟನೆ ನಾವು ಕೇಳಿದಾನೆಂದರೆ ಯಾರು ಆರ್ಕಿಟೆಕ್ಟು ಅಂತೇಳಿ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ಕಿಟೆಕ್ಟ್ ಯಾರು ಅಂತೇಳಿ, ಇಷ್ಟೆಲ್ಲ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಮಾಡಿದವರು ಯಾರು ಅಂತ. ಸಾಮಾನ್ಯ ಒಂದು ಮನೆಯನ್ನು ನೋಡುವಾಗಲೇ ನಾವು ಈ ತರಹ ಪ್ರಶ್ನೆ ಮಾಡುವವರು, ಇಂತಹ ಅದ್ಭುತವಾದ ವಿಶ್ವ, ಅದ್ಭುತವಾದ ದೇಹ, ಅದ್ಭುತವಾದಂತಹ ಈ ಕ್ರಿಯೆಗಳು, ಸೂರ್ಯೋದಯವಾಗೋದು, ಸೂರ್ಯಾಸ್ತವಾಗೋದು, ಚಂದ್ರೋದಯವಾಗೋದು, ಚಂದ್ರಾಸ್ತವಾಗೋದು, ಗ್ರಹಣಗಳಾಗೋದು, ಮಳೆ ಬರುವುದು, ಇದೆಲ್ಲ ನೋಡುವಾಗ ನಮ್ಮ ಯಾವುದೇ ಪಾತ್ರವಿಲ್ಲದೆ ಇಷ್ಟೆಲ್ಲ ಕ್ರಿಯೆಗಳು ನಡೀತಾ ಇದೆ, ಹಾಗಿರುವಾಗ ಇದನ್ನು ನಾವು ಸುಳ್ಳು, ಇದು ಏನೂ ಇಲ್ಲ ಅಂತ ಹೇಳಿ ಹೇಳತಕ್ಕದ್ದು ಎಂತಹ ಒಂದು ಮೂಢತನ ಆಗ್ತದೆ ಎಂಬುದನ್ನು ನಾವು ಗುರುತಿಸಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಜಗತ್ತನ್ನು ನಾವು ನೋಡಲಿಕ್ಕೆ ಹೋದಾಗ ಜಗತ್ತಿನ ಸತ್ಯತ್ವವೇ ಪದೇ ಪದೇ ಅದು ಸ್ಫುಟವಾಗ್ತದೆ ಹೊರತು ಜಗತ್ತನ್ನು ಮಿಥ್ಯ ಅಂತೇಳಿ ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಜಗತ್ತಿನ ಸತ್ಯತ್ವ ಅದು ಅನಿವಾರ್ಯವಾದದ್ದು. ಒಂದು ವೇಳೆ ಜಗತ್ತನ್ನು ಸುಳ್ಳು ಅಂತೇಳಿ ಹೇಳಿದರೆ ಈ ಜಗತ್ತು ಕಳ್ಳ ಕಾಕರಿಂದ ನಾಶವಾಗಿ ಹೋಗ್ತದೆ. ಇನ್ನೊಬ್ಬನ ವಸ್ತುವನ್ನು ಕದಿಯುವುದು, ಯಾಕೆ ಕದ್ದಿ? ಕದ್ದದ್ದು ಸುಳ್ಳು. ಇನ್ನೊಬ್ಬನಿಗೆ ಹೊಡೆಯುವುದು, ಯಾಕೆ ಹೊಡೆದಿ? ಸುಳ್ಳು ಹೊಡೆದದ್ದು ಸುಳ್ಳು. ಈ ತರಹ ಎಲ್ಲವನ್ನು ಸುಳ್ಳು ಸುಳ್ಳು ಅಂತೇಳಿ ಹೇಳಿದರೆ ಯಾವ ನಿಯಮವನ್ನು ಜಗತ್ತಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪನೂ ಸುಳ್ಳು, ಹಾಗಿರುವಾಗ ನಾವು ಯಾಕೆ ಹೆದರಬೇಕು, ಯಾರಿಗೆ ಹೆದರಬೇಕು? ಸುಳ್ಳುವಾದದಿಂದ
ಜಗತ್ತಿನ ವ್ಯವಸ್ಥೆ ಹಾಳಾಗ್ತದೆ. ಸತ್ಯವಾದದಿಂದ ಮಾತ್ರ ಈ ಜಗತ್ತು ಉಳಿಯಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಸತ್ಯಂ ಜಗತ್ ಎಂಬಂತಹ ಈ ತತ್ವ ಬಹಳ ಮುಖ್ಯವಾದಂತಹ ತತ್ವವಾಗಿದೆ. ಆದ್ದರಿಂದ ಈ ತತ್ವವನ್ನು ಆಚಾರ್ಯರು ಏನು ಪ್ರತಿಪಾದನೆ ಮಾಡಿದ್ದಾರೆ, ಅಂತಹ ಆ ಜಗತ್ ಸತ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ವಿಶೇಷ ಅಧಿಕಾರ ಪುತ್ತಿಗೆ ಸ್ವಾಮಿಗಳಿಗೆ ಮಾತ್ರ ಇದೆ. ಯಾಕೆಂದರೆ ಸ್ವಾಮಿಗಳಲ್ಲಿ ಇಡೀ ಜಗತ್ತನ್ನು ನೋಡಿ ಬಂದವನು ನಾನು ಅಷ್ಟಮಠದ ಸ್ವಾಮಿಗಳಲ್ಲಿ. ಆದ್ದರಿಂದ ಜಗತ್ ಸತ್ಯತ್ವವನ್ನು, ಆಚಾರ್ಯರ ಜಗತ್ ಸತ್ಯತ್ವವನ್ನು ನಾನು ಖಡಾಖಂಡಿತವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ವಿಶೇಷ ಅಧಿಕಾರವನ್ನು ಹೊಂದಿದ್ದೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಉಳಿದವರೆಲ್ಲ ಅಮೇರಿಕ ಎಂಬ ದೇಶ ಇದೆ ಎಂಬಂತಹ ಮಾನಸಿಕ ಕಲ್ಪನೆಯನ್ನು ಮಾಡಿದ್ದಾರೆ. ಜಪಾನ್ ಎಂಬಂತಹ ದೇಶ ಇದೆ ಅಂತ ಹೇಳಿ ನಾನು ಹೋಗಿ ನೋಡಿ ಬಂದಿದ್ದೇನೆ. ಅಮೇರಿಕ ಇರೋದು ಹೌದು, ಜಪಾನ್ ಇರೋದು ಹೌದು ಎಂಬುದಾಗಿ ನೋಡಿ ಬಂದದ್ದರಿಂದ ನಾನು ಅಧಿಕಾರಪೂರ್ವಕವಾಗಿ ಜಗತ್ ಸತ್ಯತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ನವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ದ್ವಿತೀಯ ರತ್ನವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ನಾವು ಅರ್ಪಣೆ ಮಾಡ್ತಾ ನಮ್ಮ ಈ ಪ್ರವಚನ ಮುಗಿಸ್ತಾ ಇದ್ದೇವೆ.